ಗುಡ್ ಮಾರ್ನಿಂಗ್ ಮಕ್ಕಳೇ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕನ್ನಡ ಗೆಳೆತನ ಅನ್ನೋ ಪಾಠದ ಬಗ್ಗೆ ನಾನು ಮಾಡಿದ್ದೆ ಅಲ್ವಾ ಇವತ್ತು ನಾನು ನಿಮಗೆ ಲೆಸನ್ ನಂಬರ್ ಪಾಠ ಆರು ಸಂತೆ ಮಿಸ್ ಯಾಕೆ ಲೆಸನ್ ನಂಬರ್ ಎರಡು ಮಾರಿದ್ರು ಯಾಕೆ ಮಿಸ್ ನಿಮಗೆ ಆರನೇ ಪಾಠ ಮಾಡ್ತಾ ಇದ್ದಾರೆ ಎರಡನೇ ಪಾಠ ಮಾಡಿದ್ರು ಗೆಳೆತನ ಅನ್ನೋ ಪಾಠವನ್ನ ಮಾಡಿದ್ರು ಆದ್ರೆ ಇವತ್ತು ಆರನೇ ಪಾಠ ನೆಕ್ಸ್ಟ್ ಮೂರು ನಾಲ್ಕು ಪಾಠ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಸೂಜಿಯ ಕತೆ ಮತ್ತೆ ಹಳ್ಳಿಯ ದಾರಿಯ ಬದಿಯಲ್ಲಿ ಇವೆರಡೂ ಪಾಠವನ್ನ ನಾನು ಬಿಡ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ನಾನು ನಿಮಗೆ ಫಸ್ಟ್ ಹೇಳಿದ್ದೆ ಅಲ್ವಾ ನಾನು ನಮ್ಗೊಂದು ಕೆಲವೊಂದು ಪಾಠಗಳನ್ನ ಕೈ ಬಿಡ್ಲಕ್ ಕೈ ಬಿಡಲಿಕ್ಕೆ ಹೇಳಿದ್ದಾರೆ ಅವ್ರು ಹೇಳಿರುವಂತಹ ಪಾಠಗಳನ್ನ ಮಾತ್ರ ನಾವ ಇವತ್ತು ನಿಮ್ಗೆ ಮಾಡ್ತಾ ಇರೋದು ಹಾಗಾಗಿ ನಾಲ್ಕು ಮತ್ತು ಐದನೇ ಪಾಠವನ್ನ ಕೈ ಬಿಡ್ಲಾಗಿದೆ ನಿಮ್ಗೆ ಇವತ್ತು ಆರನೇ ಪಾಠ ಸಂತೆ ಅನ್ನೋ ಪಾಠದ ಬಗ್ಗೆ ನಾನು ಇವತ್ತು ನಿಮ್ಗೆ ಮಾಡ್ತಾ ಇದ್ದೀನಿ ಈ ಸಂತೆ ಸಂತೆ ಅನ್ನೋ ಹೆಸರು ಕೇಳ್ತಿದಂಗೆ ನಿಮಗೆ ಗೊತ್ತಾಗ್ಬೋದು ಸಂತೆ ಸಂತೆನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೀವು ನೋಡಿರ್ತೀರಾ ನೋಡಿರ್ತೀರಾ ಅಲ್ವಾ ಸಂತೆಗೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆಲ್ಲ ಹೋಗಿದ್ದೀರಾ ಅಲ್ಲಿ ತರಕಾರಿ ಸೊಪ್ಪು ಬಟ್ಟೆ ಪ್ರತಿಯೊಂದು ವಸ್ತುಗಳನ್ನು ಸಹಿತ ಮಾರಾಟ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಸ್ತುಗಳನ್ನು ಮಾರ್ತಾ ಇರ್ತಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಂತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪಟ್ಟಂತಹ ಲೆಸನ್ ಅನ್ನ ನಾವಿವತ್ತು ಇಲ್ಲಿ ನೋಡ್ತಾ ಹೋಗ್ಬೋದು ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನ ಬರೆಯಿರಿ ಯಾವ ಯಾವ್ಯಾವ ವಸ್ತುಗಳನ್ನ ಬರಸ್ತಿರ ಅದು ತಿನ್ನೋ ವಸ್ತುಗಳಾಗಿರ್ಬೋದು ಬಟ್ಟೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ದಿನಸಿ ಆಗಿರ್ಬೋದು ಯಾವುದನ್ನೇ ಆದ್ರೂ ಸಹಿತ ನೀವು ಇಲ್ಲಿ ಏನ್ ಮಾಡ್ಬೋದು ಬರಿಬೋದು ಹಾಗೆ ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನ ಪಟ್ಟಿ ಮಾಡಿ ನಿಮ್ಗೆ ಯಾವ್ಯಾವ ಹೂಗಳು ಗೊತ್ತೋ ಆ ಹೂವುಗಳ ಹೆಸರುಗಳನ್ನೆಲ್ಲ ಇಲ್ಲಿ ನೀವೇನ್ ಮಾಡ್ರಿ ಬರೀರಿ ಈಗ ನೋಡ್ರಿ ಸಂತೆ ಅನ್ನೋ ಒಂದು ಕಲ್ಪನೆ ನಿಮಗೆ ಗೊತ್ತಿರ್ಬೋದು ನೋಡ್ರಿ ಅಲ್ಲಿ ಸಂತೆ ಎಲ್ಲ ತಗೊಳ್ಳೋರು ತಗೊಳ್ತಾ ಇದ್ದಾರೆ ರೇಷನ್ಸ್ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಹೂವು ಆಗಿರ್ಬೋದು ಪ್ರತಿಯೊಂದು ನಾವು ಸಂತೆಗಳಲ್ಲಿ ನಾವು ನೋಡ್ತೀವಿ ಅಲ್ವಾ ಸಂತೆಗಳಲ್ಲಿ ತಗೊಳ್ತೀವಿ ಅಲ್ವಾ ನಾವು ಅದೇ ರೀತಿ ಇವತ್ತು ಸಂತೆಗೆ ಸಂಬಂಧಪಟ್ಟಂತಹ ಪಾಠವನ್ನು ಓದ್ತೀನಿ ಫಸ್ಟು ನೀವೆಲ್ಲರೂ ನೋಡ್ತಾ ಹೋಗ್ರಿ ನೋಡ್ರಿ ಅಂದು ಎಲ್ಲರೂ ಕೈಬೆರಳನ್ನು ಇಟ್ಕೋಬೇಕು ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು ಇಲ್ಲಿ ಅವತ್ತು ಶನಿವಾರ ಸಂಜೆ ಶನಿವಾರ ಶಾಲೆಗೆ ಮಧ್ಯಾಹ್ನ ಅವತ್ತು ಆಫ್ಟರ್ನೂನ್ ರಜೆ ಇರುತ್ತೆ ಅಲ್ವಾ ಮಧ್ಯಾಹ್ನನೇ ನಿಮಗೆಲ್ಲ ಶಾಲೆಯೆಲ್ಲ ಶನಿವಾರ ಮಧ್ಯಾಹ್ನನೇ ರಜೆ ಕೊಡ್ತಾರೆ ಅಲ್ವಾ ಮಾರ್ನಿಂಗ್ ಕ್ಲಾಸ್ ಅಲ್ವಾ ಅದೇ ತರ ಅವ್ರಿಗೂ ಶಾಲೆಗೆ ಮಧ್ಯಾಹ್ನ ರಜೆ ಇರುತ್ತೆ ಅಲ್ಲಿ ಏನು ಮಾಡ್ತಾರೆ ಅನಿತಾ ಜಾನ್ ರಶೀದ್ ಕುಮಾರ ಅಂತ ನಾಲ್ಕು ಜನ ಇರ್ತಾರೆ ಅವ್ರೇನು ಮಾಡ್ತಾರೆ ಅವತ್ತಿನ ದಿನ ತಮ್ಮೂರಿನ ಸಂತೆ ನೋಡಬೇಕು ಅಂತ ಹೇಳಿ ಈ ಅನಿತಾ ಚಿಕ್ಕಪ್ಪ ಇರ್ತಾರಲ್ಲ ಅವ್ರ ಜೊತೆಗೆ ಏನು ಮಾಡ್ತಾರೆ ಸಂತೆ ನೋಡಬೇಕು ಅಂತೇಳಿ ಅವ್ರ ಜೊತೆಗೆ ಹೋಗ್ತಾರೆ ಸಂತೋಷದಿಂದ ಊರ ಊರಾಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಲ್ಲಿ ಸದ್ದು ಗದ್ದಲ ತುಂಬಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ ನನ್ನ ಜೊತೆಯಲ್ಲಿಯೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆ ಎಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ಇಲ್ಲಿ ಊರಾಚಿನ ಸಂತೆ ನಡೀತಾ ಇರತ್ತೆ ಸಂತೆ ಮೇಲೆ ತುಂಬಾ ಗಲಾಟೆ ಗದ್ದಲಗಳು ಇರ್ತವೆ ಅಲ್ವಾ ಅಲ್ಲಿ ಏನಾರ ಮಕ್ಳುಗಳು ತಪ್ಪಸ್ಕೊಂಡ್ ಬಿಡ್ತಾರೆ ಅನ್ನೋ ಆತರದಿಂದ ಅನಿತಾಳು ಚಿಕ್ಕಪ್ಪ ಏನಂತಾರೆ ಸಂತೆ ಒಳಗೆ ನುಗ್ಗುವ ಆತರವನ್ನ ಮಾಡಬೇಡ್ರಿ ನುಗ್ಗಕ ಹೋಗಕ್ ಹೋಗ್ಬೇಡ್ರಿ ಸಂತೆಯ ಮುಂಭಾಗದಲ್ಲಿ ನಿಲ್ ಅವ್ರನ್ನ ಸಂತೆಯ ಮುಂದಗಡೆನೆ ನಿಲ್ಸ್ಕೊಂಡ್ ಹೇಳ್ತಾರೆ ಮಕ್ಳೆ ಅವಸರದಿಂದ ಚದುರಿ ಹೋಗಬೇಡಿ ಅವಸರದ ಅವಸರ ಸಂತೆ ನೋಡಬೇಕು ಅಂತ ಅಲ್ಲಿ ಇಲ್ಲಿ ಹೋಗ್ಬಿಡ್ಬೇಡಿ ನನ್ನ ಜೊತೆಗೆ ಬನ್ನಿ ನಾನು ನಿಮಗೆ ಸಂತೆನ ತೋರಿಸ್ತೀನಿ ಅಂತ ಹೇಳಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಅನಿತಾ ಚಿಕ್ಕಪ್ಪ ಅನಿತಾ ಜಾನು ರಶೀದು ಕುಮಾರ ಇವ್ರನ್ನ ನಾಲ್ಕು ಜನನು ಕರ್ಕೊಂಡು ಚಿಕ್ಕಪ್ಪ ಏನು ಮಾಡ್ತಾರೆ ಸಂತೆ ಒಳಗೆ ಹೋಗ್ತಾರೆ ಅಲ್ಲಿ ನೋಡ್ರಿ ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗಡ್ಡೆಗಳಿವೆ ಇಲ್ಲಿ ನೋಡ್ರಿ ಅಲ್ಲಿ ಏನೇನೆಲ್ಲ ಮಾರ್ತಾ ಅಂತ ಅಂತೇಳಿ ಒಂದೊಂದೇ ಅವ್ರು ತೋರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸಂತೆನಲ್ಲಿ ಇಲ್ಲಿ ನೋಡ್ರಿ ದಿನಸಿ ಅಂಗಡಿಗಳಿದಾವೆ ಸಾಲ್ ಸಾಲಾಗಿ ದಿನಸಿ ಅಂಗಡಿಗಳಿದಾವೆ ಇಲಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳು ಒಂದ್ ಕಡೆ ಇರುತ್ತೆ ಇನ್ನೊಂದ್ ಕಡೆಗೆ ತೆಂಗಿನಕಾಯಿ ಎಳ್ನೀರು ಕೊಬ್ಬರಿ ಎಲ್ಲಾ ಇಟ್ಟಿದ್ದಾರೆ ಮುಂದೆ ಹೋಗ್ತಿದ್ದಂಗೆ ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಗಿಡ್ಡೆಗಳನ್ನ ನಾವು ನೋಡ್ತಾ ಹೋಗ್ಬೋದು ಈ ರೀತಿ ಸಂತೆಗಳಲ್ಲಿ ಎಲ್ಲದನ್ನು ಸಹಿತ ಏನು ಮಾಡಿದ್ದಾರೆ ಸಾಲು ಸಾಲಾಗಿ ಜೋಡಿಸಿದ್ದಾರೆ ಅಂತ ಹೇಳಿ ಅನಿತಾ ಚಿಕ್ಕಪ್ಪ ಸಂತೆನ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ